ಕ್ಯಾಂಪಸ್ ಕ್ರಾಂತಿ ಸಿನಿಮಾಕ್ಕೆ ತುಂಬಾ ಎಫರ್ಟ್ ಹಾಕಿದ್ವಿ. ಆಲ್ಮೋಸ್ಟ್ ಒಂದೂವರೆ 2 ವರ್ಷ ಆಗಿದೆ. ಬರೀ ಸ್ಕ್ರಿಪ್ಟ್ ಮಾಡಲಿಕ್ಕೆ 6 ತಿಂಗಳು ತೊಗೊಂಡೆ ನಾನು. ಆಮೇಲೆ ಅದ್ರ ಮೇಕಿಂಗ್ ಮಾಡೋಕ್ಕೆ ಮತ್ತೆ ಒಂದು 5-6 ಮಂತ್ಸ್ ಆಯಿತು. ಅದಾದಮೇಲೆ ಎಲ್ಲ ಪ್ರಮೋಷನ್ಸು ಮತ್ತು ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಯೋಷ್ಟರಲ್ಲಿ 2 ವರ್ಷ ಆಗಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕ್ಯಾಂಪಸ್ ಕ್ರಾಂತಿ. ಇದು ಬರೀ ಸಿನಿಮಾ ಅನ್ನೋದಕ್ಕಿಂತ ನಮ್ಮ ಒಂದು ಸಂಸ್ಕೃತಿ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತು ಕನ್ನಡ ಭಾಷೆ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ರಾಜ್ಯಾದ್ಯಂತ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ. ಇವಾಗ ಚೆನ್ನಾಗಿ ಹೋಗ್ತಾ ಇದೆ, ಸಾಂಗ್ಸು ಎಲ್ಲ ಚೆನ್ನಾಗಾಗಿದೆ, ಹಲವಾರು ಒಳ್ಳೊಳ್ಳೆ ಲೊಕೇಶನಲ್ಲಿ ನಾವು ಶೂಟ್ ಮಾಡಿದ್ದೀವಿ. ತುಂಬ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ತುಂಬ ಅಭಿರುಚಿಯಿಂದ ಮಾಡಿದ್ದೀವಿ ಸಿನಿಮಾನ. ಸಾಂಗ್ಸ್ ಆಗಿರ್ಬೋದು, ಸಿಚುಯೇಷನ್ಸ್ ಆಗಿರ್ಬೋದು, ಕತೆ ಆಗಿರ್ಬೋದು, ಚಿತ್ರಕತೆ, ಸಂಭಾಷಣೆ, ಸಾಹಿತ್ಯ, ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಒಂದು ಒಳ್ಳೆ ಅಪ್ಪಟ ಕನ್ನಡ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ, ಒಬ್ಬ ಪ್ರತಿಯೊಬ್ಬರು ವೀಕ್ಷಕರು ಏನಾದರೂ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ. ಆದರೆ ನಾನು ಈ ಸಿನಿಮಾದಲ್ಲಿ ಏನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಆಡಿಯನ್ಸ್ ಬಂದು ಕೂತ್ಕೊಂಡ್ರೆ ಅವನು ಎವ್ರಿ ಸೀನು, ಎವ್ರಿ ಮೊಮೆಂಟ್ಸ್ನ ಎಂಜಾಯ್ ಮಾಡಬೇಕು, ಅದನ್ನು ಚೆರಿಷ್ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಕಾಲೇಜ್ ದಾಟ್ಕೊಂಡೇ ಬರೋದು, ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೇ ಆಗಿರಲಿ, ಸ್ಟೂಡೆಂಟ್ಸ್ ಆಗಿ ಕಾಲೇಜಿಗೆ ಹೋಗಿ ಆ ಲೈಫ್ನ ಬಿಟ್ಟು ಅದಾದಮೇಲೆ ಮುಂದಕ್ಕೆ ಹೋಗಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರ ಕಾಲೇಜ್ ನೆನಪಾಗುತ್ತೆ. ಆಮೇಲೆ ಎಷ್ಟೋ ಸನ್ನಿವೇಶಗಳಿಗೆ ಅನಿಸುತ್ತೆ, ಅಯ್ಯೋ ನಾವು ಈ ಥರ ಇದ್ವಲ್ಲ, ಈ ಥರ ಎಲ್ಲ ಭಾವನೆಗಳು ಬರುತ್ತೆ. ಸೊ ಪ್ರತಿಯೊಬ್ಬರೂ ಆ ಭಾವನೆಗಳನ್ನ ನಾನು ಟಚ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ ಈ ಸಿನಿಮಾದ ಮುಖಾಂತರ. ಆಮೇಲೆ ಇದರಲ್ಲಿ ಮೆಸೇಜು, ಸಂದೇಶ ತುಂಬ ಬೋಧನೆ ಮಾಡೋಕ್ಕೆ ಎಲ್ಲೂ ಹೋಗಿಲ್ಲ, ಮನರಂಜನೆ ಮುಖಾಂತರ ಹೇಳಿದ್ದೀನಿ. ಬಟ್ ಆದರೆ ಇದರಲ್ಲಿ ಒಂದು ಮೇನ್ ಉದ್ದೇಶ ಏನಂದರೆ, ನಮ್ಮ ಕನ್ನಡ ರಾಜ್ಯೋತ್ಸವ ಗಲ್ಲಿ ಗಲ್ಲಿಲೂ ಆಗಬೇಕು, ಆಮೇಲೆ ನಮ್ಮ ಕನ್ನಡ ಭಾಷೆ ಬಳಕೆ ಕಮ್ಮಿ ಆಗಬಾರ್ದು ಅನ್ನೋದೇ ಮೇನ್ ಉದ್ದೇಶ. ಹೊಸಬ್ರು ಅಂದರೆ ನನಗೆ ಎಲ್ಲ ಥರ ಜೊತೆನೂ ಕೆಲಸ ಮಾಡ್ತೀನಿ ನಾನು. ಇವಾಗ ಇದರಲ್ಲಿ ಹಳಬ್ರು ತುಂಬ ಜನ ಇದ್ದಾರೆ, ಕೀರ್ತಿರಾಜ್ ಆಗಿರ್ಬೋದು, ವಾಣಿಶ್ರೀ ಆಗಿರ್ಬೋದು, ಹನುಮಂತೇಗೌಡರಾಗಿರ್ಬೋದು, ಭವಾನಿ ಪ್ರಕಾಶ್ ಆಗಿರ್ಬೋದು, ತುಂಬ ಹಿರಿಯ ಕಲಾವಿದರು ಇದ್ದಾರೆ. ಬಟ್ ಆದರೆ ಮುಖ್ಯ ಪಾತ್ರದಲ್ಲಿ ನಾನು ಯಾವಾಗಲೂ ಹೊಸಬ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 3 ಸಿನಿಮಾ ಆಯಿತು. ಏನಕ್ಕೆ ಅಂದರೆ, ನನ್ನ ಒಂದು ಕತೆ ಅಂತ ನಾನು ಮಾಡಿದಾಗ ನನ್ನ ಕತೆನೇ ಹೀರೋ ಆಗಿರುತ್ತೆ. ಸೊ ಅಲ್ಲಿ ಪಾತ್ರಗಳು, ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಕೊಟ್ಟಿರ್ತೀನಿ. ಬರೀ ಹೀರೋಗೆ ಇಂಪಾರ್ಟೆನ್ಸ್ ಕೊಡಬೇಕಂತಿಲ್ಲ, ಅಥವಾ ಬರೀ ವಿಲನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಂತಿಲ್ಲ, ಅಥವಾ ಹೀರೋಯಿನಿಗೆ ಮಾತ್ರ ಪ್ರತಿಯೊಂದು ಒಂದು ಕ್ಯಾರೆಕ್ಟ್ರಿಗೂ ನಾವು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಕತೆ ಅಂತ ಮಾಡಿದಾಗ ಅದೇ ಹೀರೋ ನನಗೆ. ಸೊ ಆ ಹೀರೋ, ಆ ಮುಖ್ಯ ಪಾತ್ರಗಳು ಬಂದಾಗ ನನ್ನ ಪಾತ್ರಕ್ಕೆ ಸೂಟ್ ಆಗೋ ಅಂಥ ಆ್ಯಕ್ಟರ್ಸ್ಗಳು ಬೇಕಾಗುತ್ತೆ. ಇವಾಗ ನಾನು ಸ್ಟಾರ್ ನಟರ್ ಅಂತ ಹೋದಾಗ ಅವಾಗೇನಾಗುತ್ತೆ, ಅವ್ರದ್ದೇ ಆದಂಥ ಒಂದು ಇಮೇಜ್ ಆಲ್ರೆಡಿ ಇರುತ್ತೆ, ಆ ಇಮೇಜಿಗೆ ತಕ್ಕಂತೆ ನನ್ನ ಕತೆ ಮಾಡಬೇಕಾಗತ್ತೆ. ಸೊ ಅದು ಕಷ್ಟ ಆಗುತ್ತೆ ನನಗೆ. ಅದಕ್ಕಿಂತ ನಾನು ಮಾಡೋ ಕತೆಗೆ ಆ ಪಾತ್ರಗಳು ಯಾರ್ಯಾರು ಸೂಟ್ ಆಗ್ತಾರೋ ಅನ್ನೋ ಹುಡುಕಿ ಆಯಾ ಪಾತ್ರಕ್ಕೆ ಅವರೇ ಸೂಟ್ ಆಗ್ತಾರೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ನನಗೆ ಆದಷ್ಟು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಏನಕ್ಕೆ ಇಷ್ಟ ಅಂದರೆ ಆ ಒಂದು ಇನೋಸೆನ್ಸ್ ಇರುತ್ತೆ ಅವರಲ್ಲಿ. ಸೊ ಅದಕ್ಕೆ ಅದಿಷ್ಟ. ಮುಂದೆ ನಾನು ಬೇರೆಯವ್ರ ಜೊತೆನೂ ಕೆಲಸ ಮಾಡ್ತೀನಿ, ಬಟ್ ಅವ್ರಿಗೆ ಬೇಕಾದ ಅವರು ಒಂದು ಇಮೇಜಿಗೆ ತಕ್ಕಂತೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಂತೋಷ್ ಕುಮಾರ್. ಥ್ಯಾಂಕ್ ಯು. ಇದು ನನ್ನ 3ನೇ ಸಿನಿಮಾ. ಇದ್ರ ಮುಂಚೆ ಬಿಂದಾಸ್ ಕೂಗ್ಲಿ ಸ್ಟೂಡೆಂಟ್ಸ್ ಕೂಡ ಮಾಡಿದ್ದೀನಿ. ಇದು ಹ್ಯಾಟ್ರಿಕ್ ಸಿನಿಮಾ. ಸೊ ಇದರಲ್ಲಾದರೂ ನನಗೆ ದಯವಿಟ್ಟು ನೀವೆಲ್ಲ ಗೆಲ್ಸ್ ಕೊಡಬೇಕು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.